ಸ್ಯಾಂಡಲ್ವುಡ್ನ ಸಂಪೂರ್ಣ ಮಾಹಿತಿಗಾಗಿ ನಮ್ಮ KFI ಯೂಟ್ಯೂಬ್ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಯಜಮಾನರು ದರ್ಶನ್ ಸರ್ಗೆ ನನ್ನ ಹಾರ್ಡ್ಲಿ ತುಂಬ ದೊಡ್ಡ ಥ್ಯಾಂಕ್ಸ್. ಕಾರಣ ಏನಂದ್ರೆ, ಅವ್ರಿಗೆ ಯಾರಿಗೆ ಹೊಟ್ಟೆ ಹಸ್ತಿದೆ, ಯಾರಿಗೆ ಹೊಟ್ಟೆ ತುಂಬಿದೆ ಗೊತ್ತು. ಹೊಟ್ಟೆ ಹಸ್ತವ್ರಿಗೆ ಅನ್ನ ಹಾಕ್ತಾರೆ, ಹೊಟ್ಟೆ ತುಂಬದವ್ರನ್ನ ಕಾಪಾಡ್ತಾರೆ. ಅದೇ ರೀತಿ ನಾವು ಟೈಟ್ಲದ್ದು ಏನೋ ಒಂದು ಸ್ವಲ್ಪ ಇಶ್ಯೂಸ್ ಆಯಿತು. ರಾಮೂರ್ತಿ ಸರ್ನ ಮಾತಾಡಿ ಕನ್ವಿನ್ಸ್ ಮಾಡಿ ನಮಗೆ ಟೈಟ್ಲು ಕೊಡಿಸಿದ್ರು. ಖಂಡಿತವಾಗ್ಲೂ ಜನರಲ್ ಆಗಿ ನಮಗೆ ದೊಡ್ಡವ್ರು ಹೇಳ್ಕೊಟ್ರದೇನೋ, ಮರದ ನೆರಳು ಕೆಳಗಡೆ ಇನ್ನೊಂದು ಗಿಡ ಆಗಲಿ ಮರ ಆಗಲಿ ಬೆಳೆಯಲ್ಲ ಅಂತ. ದರ್ಶನ್ ಸರ್ರು ಒಂದು ಆಲದ ಮರ ಇದ್ದಂಗೆ, ಅವ್ರ ನೆರಳು ಕೆಳಗಡೆ ಸಾವಿರಾರು ಗಿಡ, ಸಾವಿರಾರು ಮರಗಳು ಬೆಳೀತವೆ, ಸಾವಿರಾರು ಜನಕ್ಕೆ ಆಸರೆ ಕೊಡ್ತಾರೆ. ಆಮೇಲೆ ಮುಖ್ಯವಾಗಿ ಯಾವುದನ್ನು ಅಷ್ಟೇ ಎಲ್ಲೂ ಹೇಳ್ಕೊಳ್ದೆ ಇರೋ ವ್ಯಕ್ತಿ, ಆದಷ್ಟು ಸಿಂಪಲ್ ಆಗಿರ್ತಾರೆ. ಇತ್ತೀಚೆಗೆ ಒಂದು ಅವ್ರ ಜೊತೇಲಿ ಒಂದು ಟ್ರಿಪ್ ಹೋಗಿದ್ದೆ, ಎಲ್ಲಾರನ್ನೂ ಸೇಫಾಗಿ ಮನೆ ಒಳಗಡೆ ಮಲಗಿಸಿ ಅವ್ರು ಮಾತ್ರ ಹೊರಗಡೆ ಜಗಲಿಯಲ್ಲಿ ಮಲಗಿದ್ರು. ಅದು ದರ್ಶನ್ ಸರ್ ಏನು ಅಂತ ಅದ್ರಲ್ಲಿ ಗೊತ್ತಾಗ್ತದೆ. ದರ್ಶನ್ ಸರ್ ಜೊತೆ ಸೇರಿಕೊಂಡು ಆದಷ್ಟು ನಾನು ಇವಾಗ ಫಾರೆಸ್ಟ್ಗೆ ಹೋಗ್ತಾ ಇದ್ದೀನಿ, ಪ್ರಾಣಿಗಳನ್ನ ಪಕ್ಷಿಗಳನ್ನ ಪ್ರೀತಿಸೋಕೆ ಶುರು ಮಾಡಿದ್ದೀನಿ, ಮನೆಯಲ್ಲಿ ಪಕ್ಷಿಗಳನ್ನ ಸಾಕಕ್ಕೆ ಶುರು ಮಾಡಿದ್ದೀನಿ. ಏನೋ ಒಂಥರ ನನಗೆ ಪೀಸ್ಫುಲ್ ಲೈಫ್ ಸಿಕ್ಕಿದೆ. ಆಮೇಲೆ ಮುಖ್ಯವಾಗಿ ನಾವೆಲ್ಲೋ ಜಂಗಲ್ ರೆಸಾರ್ಟು ಮತ್ತೊಂದು ಎಲ್ಲೂ ಹೋಗ್ಬೇಕಾಗಿಲ್ಲ, ದರ್ಶನ್ ಸರ್ ಜೊತೆ ಸೇರ್ಕೊಂಡ್ರೆ ಸಾಕು, ಹೊಟ್ಟೆ ತುಂಬ ಊಟ ಬೀಳುತ್ತೆ. ಅದೇ ರೀತಿ ಏನಾದರೂ ನಮಗೇನಾದರೂ ಬೇಜಾರಿದ್ರೆ, ಸ್ಟ್ರೆಸ್ ಇದ್ರೆ ಹೊರಗಡೆ ಬರೋಕ್ಕೆ ಪ್ರಾಣಿ ಪಕ್ಷಿಗಳು ಅವ್ರ ತೋಟದಲ್ಲಿ ಬೇಕಾದಷ್ಟಿದೆ. ಅದಕ್ಕೆ ಹಿಂಗೆ ಆಸರೆ ಕೊಟ್ಟಿದ್ರು, ಬೇಕಾದಷ್ಟು ಜನ ಹೊಟ್ಟೆ ಹಸ್ತವ್ರಿಗೂ ಆಸರೆ ಕೊಟ್ಟಿದ್ದಾರೆ. ಅದೇ ರೀತಿ ದರ್ಶನ್ ಸರ್ ಅವ್ರ ಸಂಘ ಡಿ ಬಾಸ್, ಅದೇ ರೀತಿ ಡಿ ಕಂಪನಿ ಸಂಘದವರು, ಮುರಳಿ ಸರ್ ಸಂಘದವ್ರ ಜೊತೆ ಸೇರಿಕೊಂಡು ತುಂಬ ದೊಡ್ಡ ಮಟ್ಟಕ್ಕೆ ಬರ್ಡೇ ಆಚರಿಸಿ ಒಂದು ಸಕ್ಸಸ್ಫುಲ್ ಮಾಡಿಕೊಟ್ಟಿದ್ದೀರಾ.